ನಮಸ್ಕಾರಗಳು ಬಾಸು. ಆರ್ಸಿಬಿ ಇಂದ ಇನ್ನ ಒಂದು ಪಿಕ್ ಅಂತೂ ಆಗಿದೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಆಕ್ಷನ್ ಅಲ್ಲಿ ಮೂರ್ ಜನ ಸಖತ ಇರೋನ ಪಿಕ್ ಮಾಡಾದ್ಮೇಲೆ ಇನ್ನೊಬ್ರು ಕೂಡ ಸಖತ ಇರೋನ ಪಿಕ್ ಮಾಡಿದ್ರೆ ಆರ್ಸಿಬಿ. ಅದೇನೋ ಗೊತ್ತಿಲ್ಲ ಗುರು, ಆರ್ಸಿಬಿ ಚೆನ್ನಾಗಿರೋನ ಪಿಕ್ ಮಾಡ್ತಾ ಇದ್ರೆ ಅದೇನೋ ಸ್ಟ್ರಾಟಜಿ ಇಟ್ಕೊಂಡಿದ್ರೆ ಅಂತ ಕಾಣಿಸುತ್ತೆ. ಒಳ್ಳೊಳ್ಳೆ ಸ್ಪಾನ್ಸರ್ಸ್ ಬರಲಿ ಅಂತ ಮಾಡಿದ್ರು ಅಥವಾ ಏನಕ್ಕೆ ಮಾಡ್ತಿದ್ರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಒಳ್ಳೊಳ್ಳೆ ಪಿಕ್ ಗಳಂತ ಮಾಡಿದ್ರೆ ಅಂದ್ರೆ ಚೆನ್ನಾಗಿ ಆಡ್ತಾರೆ ಇಲ್ಲ ಅಂತಲ್ಲ, ಮಸ್ತು ಮಸ್ತಾಗಿ ಚೆನ್ನಾಗಿ ಆಡೋನು ಪಿಕ್ ಮಾಡಿದ್ರೆ, ನೋಡೋಕ್ಕೂ ಚೆನ್ನಾಗಿರೋನು ಕೂಡ ಪಿಕ್ ಮಾಡಿದರೆ ರೇಣುಕಾ ಸಿಂಗು ಆರ್ ಸಿ ಬಿಗೆ ಪಿಕ್ ಆಗಿರೋದು ಗುರು. ಬೌಲರು, ಫಾಸ್ಟ್ ಬೌಲರ್ ಆಗಿ, ಸೊ ಇವ್ರಿಗೆ ಅಂತ ಹೆವಿ ಎಕ್ಸ್ಪೀರಿಯನ್ಸ್ ಇಲ್ಲ. ಹೌದು, 27 ವರ್ಷ ಇವ್ರಿಗೆ ಏಜು. ಬಟ್ ಇವಾಗ ಪಿಕ್ ಮಾಡಿದಾರಲ್ಲ ಅಂದರೆ ಓವರ್ಸೀಸ್ ಪಿಕ್ಗಳು ಎರಡು ಆಗಿದೆಯಲ್ಲ, ಪೆರ್ರಿ ಜೊತೆಗೆ ಡಿವೈನ್ ಅವ್ರು ಪಿಕ್ ಮಾಡಿದಾರಲ್ಲ, ಸೊ ಆ ಥರ ಹೆವಿ ಅಂದರೆ ಹೆವಿ ಎಕ್ಸ್ಪೀರಿಯನ್ಸ್ ಇಲ್ಲ. ಒಂದು ರೇಂಜಿಗೆ ಎಕ್ಸ್ಪೀರಿಯನ್ಸ್ ಇದೆ. ಇಂಡಿಯನ್ ಟೀಮ್ನ ನೋಡಿದಿರಂದ್ರೆ ಅಬ್ಬಿಯಸ್ಲಿ ಇವ್ರನ್ನಂತೂ ಪಕ್ಕ ನೋಡಿರ್ತೀರ. ರೇಣುಕಾ ಸಿಂಗ್ನ ಇವ್ರನ್ನ T20 ಫಾರ್ಮೇಟ್ ಸಿಕ್ಕಾಪಟ್ಟೆ ಆಡಿಸ್ತಾ ಇದ್ದಾರೆ. ರೀಸೆಂಟ್ ಆಗಿ 28 ಮ್ಯಾಚ್ ನ ಟೋಟಲ್ ಆಗಿ ಇವರು ಆಡಿದ್ರೆ T20 ಫಾರ್ಮೇಟ್ ನ ಟೀಮ್ ಇಂಡಿಯಾಗೆ. ಇವರು ಬ್ಯಾಟರ್ ಅಲ್ಲ, ಜೆನ್ಯೂನ್ ಬೌಲರ್ ಇವರು. ಇವ್ರು ತೆಗೆದಿರುವಂತ ವಿಕೆಟ್ಸ್, ನಂಬರ್ ಆಫ್ ವಿಕೆಟ್ಸ್ 24 ವಿಕೆಟ್ಸ್, 28 ಮ್ಯಾಚ್ ಅಲ್ಲಿ ಏನ್ ಗುರು ಇಷ್ಟನ ಅಂತ ಹೇಳ್ಬೋದು. ನಾನು ಇರೋದನ್ನ ಹೇಳ್ತಾ ಇದ್ದೀನಿ ಗುರು. ಅದೇ ODI ಫಾರ್ಮೇಟ್ ಗೆ ಬಂತು ಅಂತಂದ್ರೆ 7 ಮ್ಯಾಚ್ ಅಲ್ಲಿ ತೆಗೆದಿರೋ ಟೋಟಲ್ ವಿಕೆಟ್ಸ್ 18 ವಿಕೆಟ್ಸ್ ನ ತೆಗೆದಿದ್ರೆ, ಅದರಲ್ಲಿ ಬೆಸ್ಟ್ ಬಂದ್ಬಿಟ್ಟು 4 ವಿಕೆಟ್ ತೆಗೆದ್ಬಿಟ್ಟು 28 ರನ್ ಕೊಟ್ಟರು ಅಂತಂದ್ರೆ ಅವರ ಬೆಸ್ಟ್ ಫಿಗರ್ಸ್ ಹೇಳ್ತಿರೋದು ODI ಇನ್ನ ಸಖತ್ ಅಂದ್ರೆ ಇನ್ನ ಇವಾಗ ಇವಾಗ ಅವರ ಕೆರಿಯರ್ ಗ್ರೋ ಆಗ್ತಿದೆ. 7 ಮ್ಯಾಚ್ ನ ODI ಅಲ್ಲಿ ಆಡಿರೋದು, ಜೊತೆಗೆ 28 ಮ್ಯಾಚ್ ಅಷ್ಟನ್ನ ಇನ್ನ T20 ಅಲ್ಲಿ ಆಡಿರೋದು. ಆರ್ಸಿಬಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳನ್ನ 100 ಮ್ಯಾಚ್, 120 ಮ್ಯಾಚ್ ಈ ತರ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಗಳನ್ನ ಹೆವಿ ಪ್ಲೇಯರ್ಸ್ನ ಮಾರ್ಕಿ ಲಿಸ್ಟ್ ಅಲ್ಲಿ ತಗೊಂಡ್ಬಿಡ್ತು. ಅದಾದ್ಮೇಲೆ 1.50 CR ತಗೊಂಡಿರೋದು ಗುರು. ಇವರ ಬೇಸ್ ಪ್ರೈಸ್ ಬಂದ್ಬಿಟ್ಟು 50 ಲಕ್ಷ. ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ ಅವರೇ ಸ್ಟಾರ್ಟ್ ಮಾಡಿದ್ರು, ನಾವು ತಗೊಂಡ್ವಿ ವ್ಯವಸ್ಥೆನೆ. 3 ತಗೊಂಡಿರೋ ಅಂತ ಎಲ್ಲದನ್ನು ನಾವು ಸ್ಟಾರ್ಟ್ ಮಾಡಿಲ್ಲ, ಬೇರೆಯವರು ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ಲಾಸ್ಟಿಗೆ ನಾವೇನೋ ತಗೊಂಡಿರೋದು. ಸೊ ಇದು ಒಂದು ಹೆವಿ ಪಿಕ್ ಅಂತ ಹೇಳಬೇಕು. ಯಾಕೆ ಅಂತಂದ್ರೆ ಕೊಟ್ಟಿರೋದು 1.50 CR ಗುರು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು 1.40 CR ವರ್ಗು ಬಂದಿದ್ರು, ಅವ್ರು ತಗೊಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ನಾವು ಚೆನ್ನಾಗಿರೋ ಹುಡುಗಿರ್ನ ಬಿಡದೇ ಇಲ್ಲ ಗುರು ಅಂತ ಆರ್ಸಿಬಿ ತಗೊಂಡಿರೋದು. ಸೊ ಆರ್ಸಿಬಿ ಏನೋ ಡಿಫ್ರೆಂಟ್ ಸ್ಟ್ರಾಟಜಿನ ಇಟ್ಕೊಂಡಿದ್ದ ಗುರು. ಹೆವಿ ಅಂದ್ರೆ ಹೆವಿ ಮಸ್ಲಾತ್ ಮಾಡ್ತಿದ್ದೆ ಆರ್ಸಿಬಿ ಅಂತೂ ನಾವು ಅನ್ಕೊಂಡವ್ರನ್ನ ಅಂತೂ ಪಕ್ಕ ತಗೊಂತಿದ್ದೆ. ಚೆನ್ನಾಗಿರೋನ ತಗೊಬೇಕು ಅಂತ ಅನ್ಕೊಂಡಿದ್ವಿ, ಚೆನ್ನಾಗಿರೋನ ತಗೊಂತಿದ್ವಿ. ಇನ್ನೇನು ಗುರು, ಇನ್ನೇನು ಬೇಕು ಗುರು ಅಂತ ಹೇಳ್ತಾರೆ ಆರ್ಸಿಬಿ ಅವರು. ನಾನು ಸುಮ್ಮನೆ ಕಾಮಿಡಿ ಆ್ಯಂಗಲಲ್ಲಿ ಮಾತಾಡ್ತಿರೋದು. ಇವ್ರು ಒಳ್ಳೆ ಬೌಲರನ್ನೇ, ಚೆನ್ನಾಗಿ ಮಾಡ್ತಾರೆ, ಗೊತ್ತಿರೋ ಹಾಗೆ ನಿಮಗೆ ನೋಡಿರ್ತೀರ ಅಂತ ಅನ್ಕೊಂಡಿದ್ವಿ. ವುಮೆನ್ಸ್ ಕ್ರಿಕೆಟ್ನ ಫಾಲೋ ಮಾಡಿದ್ರೆ ಅಂದರೆ ಇವ್ರ ಹೆಸರಂತೂ ನೀವು ನೋಡಿಲ್ಲ, ಇವ್ರು ಆಡೋದನ್ನ ನೋಡಿಲ್ಲ ಅಂದರೆ ಇವ್ರ ಹೆಸರಂತೂ ಪಕ್ಕ ಕೇಳಿರ್ತೀರ. ಸೊ ನೋಡೋಣ ಗುರು, ನಮ್ಮ RCB ಇವರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಜೊತೆಗೆ ನಮ್ಮ RCBದು ಈ 4 ಜನನ ತಗೊಂಡಿರೋದ್ರಿಂದ ಅರ್ಧಕ್ಕಿಂತ ಜಾಸ್ತಿ ಪೋಸ್ಟ್ ವ್ಯಾಲ್ಯೂ ಇವಾಗ ಕರ್ಗಿದೆ. ಸೊ ಇನ್ನು ಇಲ್ಲಿಂದ ಏನು ತಗೊಂತಾರೆ, ಸೊ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಪಿಕ್ ಮಾಡ್ಬೋದು, ಇನ್ನು ನಡೀತಾ ಇದೆ. ಇನ್ನು ಸ್ವಲ್ಪ ಮೇನ್ ಪ್ಲೇಯರ್ಸ್ಗಳದ್ದು ಆಪ್ಷನ್ ನಡೀತಾ ಇದೆ. ಇನ್ನು ಒಂದೋ ಎರಡೋ ಪಿಕ್ ಮಾಡ್ಬೋದು. ಅದಾದಮೇಲೆ ಎಲ್ಲ ಬೇಸ್ ಪ್ರೈಸ್ಗೆ 20 ಲಕ್ಷ, 10 ಲಕ್ಷ ಈ ಥರ ಬೇಸ್ ಪ್ರೈಸ್ಗೆ ತೊಗೊಬೇಕಾಗಿ ಬರುತ್ತೆ. ಆಬ್ವಿಯಸ್ಲಿ ಬೇರೆ ಫ್ರಾಂಚೈಸ್ಗಳು ಕೂಡ ತೊಗೊಂತಾರೆ. ಒಟ್ಟಿನಲ್ಲಿ ಒಂದು 3 ರಿಂದ 4 ಪಿಕ್ಗಳನ್ನ ಹೆವಿ ಪಿಕ್ನ ಮಾಡ್ಬಿಟ್ಟಿದ್ದೇವಲ್ಲ. ಸೊ ಇದಂತೂ ಖುಷಿ ಪಡಲೇಬೇಕಾಗ್ರೆ. 4 ರಿಂದ 5 ಜನ ಒಂಥರ ಹೆವಿ 11 ಇರೋವಂಥ ಪ್ಲೇಯರ್, ಪಂಡ್ರ ಪ್ಲೇಯರ್ಗಳು ಇದ್ದಾರೆ ಅಂತಂದರೆ ನಮಗೆ ಕಾನ್ಫಿಡೆನ್ಸ್ ಅಂತೂ ಇರುತ್ತಿಲ್ಲ. ಆಗಿರೋ ಇವ್ರು ಮಸ್ತ್ ಪ್ಲೇಯರ್ ಇದ್ದಾರೆ. ಗೊತ್ತಿಲ್ಲದೇ ಇರೋವಂಥ ಪ್ಲೇಯರ್ ಇರೋದಕ್ಕಿಂತ ಗೊತ್ತಿರೋವಂಥ ಪ್ಲೇಯರ್ಗಳು, ಹೆಸರೆಲ್ಲ ಗೊತ್ತಿರೋವಂಥ ಪ್ಲೇಯರ್ಗಳು ಇತ್ತು ಅಂತಂದರೆ, ಜೊತೆಗೆ ಚೆನ್ನಾಗಿರೋ ಪ್ಲೇಯರ್ಸ್ಗಳೆಲ್ಲ ಇತ್ತು ಅಂತಂದರೆ ಇನ್ನು ನೆಕ್ಸ್ಟ್ ಲೆವೆಲ್ ಇರುತ್ತೆ ನಮ್ಮ RCB. ನೀವು ಕಾಮೆಂಟ್ ಎಲ್ಲ ಹಾಕಿ, RCB ಏನಕ್ಕೆ ಚೆನ್ನಾಗಿರೋನೆಲ್ಲ ತಗೊಂತಿದೆ, RCB ಏನೋ ಸ್ಟ್ರಾಟಜಿ ಮಾಡ್ತಿದೆ ಗುರು ಇದರಲ್ಲಿ ಅಂತ ಹೇಳ್ತೀರಾ? ಅಥವಾ ಫ್ಯಾನ್ಸ್ಗಳನ್ನ, ಫ್ಯಾನ್ಸ್ಗಳ ಕೂಗು RCBಗೆ ಕೇಳಿಸಿದೆ, ನಮ್ಮ RCB ಹುಡುಗರ ಕೂಗು RCBಗೆ ಕೇಳಿಸಿದೆ ಗುರು ಅಂತ ಅಂತೀರಾ? ಕಾಮೆಂಟ್ ಎಲ್ಲ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಬ್ಬಾ.